ವೀಕ್ಷಕರೇ ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. 9 ತಿಂಗಳ ನಂತರ ತುಮಕೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಬುಧವಾರ ನಡೆಯಲಿದೆ. ಕಂದಾಯ ವಿಭಾಗದ ಲೋಪ, ಒಳಚರಂಡಿಯ ಅವ್ಯವಸ್ಥೆ ಸೇರಿದಂತೆ ವಿವಿಧ ಗಂಭೀರ ವಿಚಾರಗಳನ್ನು ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಸದಸ್ಯರು ಸಜ್ಜಾಗಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ 9 ತಿಂಗಳ ನಂತರ ಬುಧವಾರ ನಿಗದಿಯಾಗಿದೆ. ಮೇಯರ್ ಪ್ರಭಾವತಿಯವರ ಅಧ್ಯಕ್ಷತೆಯ ಈ ಸಭೆಯಲ್ಲಿ ನಗರದ ಹಲವು ಸಮಸ್ಯೆಗಳ ಚರ್ಚೆಗೆ ಸದಸ್ಯರು ಸಿದ್ಧರಾಗಿದ್ದಾರೆ. ಇದರ ಜೊತೆಗೆ ಸ್ಥಾಯಿ ಸಮಿತಿ ಸಭೆಗಳು ಶಿಫಾರಸು ಮಾಡಿದ ನಿರ್ಣಯಗಳಿಗೆ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಆಗಬೇಕಾಗಿದೆ. ಮುಖ್ಯವಾಗಿ ಪಾಲಿಕೆಯ ಕಂದಾಯ ವಿಭಾಗ ನಾಗರಿಕರಿಗೆ ಸಕಾಲಿಕ ಸೇವೆ ಒದಗಿಸುತ್ತಿಲ್ಲ. ಈ ದೂರು ಸದಸ್ಯರ ಅಸಮಾಧಾನಕ್ಕೂ ಕಾರಣವಾಗಿದೆ. ಇನ್ನು ಈ ವಿಚಾರ ಚರ್ಚೆ ಮಾಡಿ ಸಮರ್ಪಕ ಸೇವೆಗೆ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ಸದಸ್ಯ ವಿಷ್ಣುವರ್ಧನ್ ಹೇಳಿದರು. ಏನು ನಮ್ಮದು ಸುಮಾರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ಜನರಲ್ ಬಾಡಿ ಸಭೆ ನಡೆದು ಸುಮಾರು 8 ರಿಂದ 9 ತಿಂಗಳಾಯಿತು. ನಾಳೆ ನಮ್ಮ ಒಂದು ಈ ಸಭೆಯಲ್ಲಿ ಏನು ನಮ್ಮ ತುಮಕೂರು ನಗರದಲ್ಲಿ ತುಮಕೂರು ಮಹಾನಗರ 30-35 ವಾರ್ಡ್ ಅಂದ್ರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ರೆವಿನ್ಯೂ ಸಂಬಂಧಪಟ್ಟಂಗೆ ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮಸ್ಯೆಗಳು ನಾಳೆ ಚರ್ಚೆ ಆಗುವಂತದಿದೆ. ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಪೊರೇಷನ್ ಅಲ್ಲಿ ಒಂದು ಪಾವತಿ ಖಾತೆ ಆಗಿರಬಹುದು, ಒಂದು ಈ ಸ್ವತ್ತಲ್ಲಿ ಖಾತೆ ವರ್ಗಾವಣೆ ಆಗಿರಬಹುದು, ಈ ತರದು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಜನ ಬಂದು ತಿರುಗಿ ತಿರುಗಿ ಹೋಗ್ತಾ ಇದ್ದಾರೆ. ನಮಗೆ ಅಧಿಕಾರಿಗಳನ್ನ ಕ್ವೆಶ್ಚನ್ ಮಾಡಲಿಕ್ಕೆ ಮೀಟಿಂಗ್ ಕೂಡ ಬಾರಿ ಆ ತಿಂಗಳ ನಂತರ ನಮಗೆ ಈ ಒಂದು ಜನರಲ್ ಬಾಡಿ ಸಿಕ್ಕಿದೆ. ಹಾಗಾಗಿ ನಾಳೆ ಇದಕ್ಕೆ ಮೇಜರ್ ಸಮಸ್ಯೆ ಬಂದು ಕಂದಾಯ ಇಲಾಖೆ ಸಮಸ್ಯೆ, ನಾಳೆ ಜೊತೆ ಒಳಗಡೆ HPL ಸಮಸ್ಯೆ ಇರಬಹುದು, ಅಂದರೆ ಬಿಲ್ಡಿಂಗ್ ಕಟ್ಟಡದ ಸಮಸ್ಯೆ ಇರಬಹುದು, ಮತ್ತು ಜೊತೆ ಒಳಗೆ ಟ್ರೇಡ್ ಲೈಸೆನ್ಸ್ ಸಮಸ್ಯೆ ಇರಬಹುದು. ಹಲವಾರು ಸಮಸ್ಯೆಗಳು ಚರ್ಚೆ ನಾಳೆ ಈ ಒಂದು ಜನಸಾಮಾನ್ಯ ಸಭೆಯಲ್ಲಿ ಆಗಲಿದೆ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಾವು ಪೇಪರ್ಲೆಸ್ ಮಾಡ್ತೀವಿ ಅಂತೇಳಿ ನಮ್ಮ ಪಾಲಿಕೆಯಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಯಾವುದೋ ಒಂದು ನಾವು ಟಪಾಲಿ ಕೊಟ್ಟಂತ ನಂತರ ಕೇಸರ್ಕರ್ಗೆ ಹೋಗುತ್ತೆ, ಕೇಸರ್ಕರಿಂದ ಆರ್ಐ ಹೋಗುತ್ತೆ, ಆರ್ಐಯಿಂದ ಆರ್ಓಗೆ ಹೋಗುತ್ತೆ, ಆರ್ಓಯಿಂದ ರೆವಿನ್ಯೂ ಡಿಸಿಗೆ ಹೋಗುತ್ತೆ, ರೆವಿನ್ಯೂ ಡಿಸಿ ಹೆಬ್ಬೆಟ್ಟಿಕ್ಕಿದ ಮೇಲೆ ಮತ್ತೆ ಆರ್ಓಗೆ ಬರುತ್ತೆ. ಈ ಥರ ಅಲ್ಲಿ ನಮ್ಮಲ್ಲಿ ಏನು ಅಂದರೆ ಪೇಪರ್ಲೆಸ್ ಅಂತೇಳಿ ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಸರ್ ಫೈಲ್ ಬಂದಿಲ್ಲ, ಫಿಸಿಕಲ್ ಫೈಲ್ ತೊಗೊಂಬನ್ನಿ ಅಂತಾರೆ, ಫಿಸಿಕಲ್ ಫೈಲ್ಗಳನ್ನ ಕಳೆದಾಕ್ಬಿಡ್ತಾರೆ. ಸುಮಾರು ಉದಾಹರಣೆಗೆ ಒಂದು 5-6 ತಿಂಗಳು ಆದ್ರೂ ಖಾತೆ ವರ್ಗಾವಣೆ ಆಗಿಲ್ಲ, ಆ ಥರದ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ಅದ್ರದ್ದು ಹೆಚ್ಚಿನ ರೀತಿ ಮಹತ್ವ ಕೊಟ್ಟು ನಾಳೆ ಇದ್ರ ಬಗ್ಗೆ ಮಾತಾಡುವಂಥದ್ದಿದೆ ಸರ್. ತುಮಕೂರಿನಲ್ಲಿ ಒಳಚರಂಡಿ ಅವ್ಯವಸ್ಥೆ ನಿವಾರಣೆಯಾಗಿಲ್ಲ. ಎರಡನೇ ಹಂತದ UGT ವ್ಯವಸ್ಥೆಯು ಸಮರ್ಪಕವಾಗಿಲ್ಲ. ಇದರಿಂದ ನಿತ್ಯ ಒಂದಲ್ಲ ಒಂದು ಕಡೆ UGD ಸಮಸ್ಯೆ ಕಂಡುಬರುತ್ತಿದೆ. ಈ ಬಗ್ಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದು ಯೋಜನಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ಹೇಳಿದರು. ತುಮಕೂರು ನಗರದಲ್ಲಿ ಪ್ರಮುಖವಾಗಿ ವಿಚಾರ ಅಂದರೆ ಸರ್ UGD ಸಮಸ್ಯೆ ಜಾಸ್ತಿ ಇದೆ. ಬಹುತೇಕ UGD ಸಮಸ್ಯೆ ಎಲ್ಲ ಹತ್ತವನ್ನು ಕಾಣ್ತಾನೆ ಇದೆ. ಯಾಕೆ ಅಂದರೆ 7ನೇ ಅಂತ ಪೂರ್ಣ ಕಾಮಗಾರಿ ಆಗಿಲ್ಲ. ಕಾಮಗಾರಿ ಇದುವರೆಗೂ ಅವ್ರ ಟೈಮಿಂಗ್ಸ್ ಮುಗ್ದು ಅಲ್ಲ ಸುಮಾರು 6-7 ತಿಂಗಳಾಯಿತು, ಒಂದು ವರ್ಷದ ಮೇಲೆ ಆಯಿತು. ಮಾಡ್ತೀವಿ, ಈಗ ಮಾಡ್ತೀವಿ, ಆಗ ಮಾಡ್ತೀನಿ ಅಂತ ಇದ್ದಾರೆ. ಮತ್ತು ಎಲ್ಲ ಆತವನು UGD ಬುಕ್ ಅರಿತಾನೆ ಇದೆ. ಅದಕ್ಕೆ ನೇರವಾಗಿ ಕಾರಣ ಈ ವಾಟರ್ ಬೋರ್ಡ್ ಅಧಿಕಾರಿಗಳೇ. ನಾನು ಸುಮಾರು 6 ತಿಂಗಳ ಮುಂಚೆ ವಾಟರ್ ಬೋರ್ಡ್ ಆಫೀಸ್ ಮುಂದೆ ನೀರು ತುಂಬ UGD ನೀರು ತುಂಬ ರೋಡ್ಗೆ ಹರಿಬೇಕಾದ್ರೆ ಹೋಗಿ ವಾಟರ್ ಬೋರ್ಡ್ ಆಫೀಸ್ ಬೀಗ ಆಗ್ತೆ. ಅಲ್ಲಿ ಕೆಲಸ ನಡೀಬೇಕಾಯ್ತು, ರಸ್ತೆ ಹಾಳಾಗೋಗಿದೆ. ನಾನು ರಸ್ತೆ ಮಾಡಬೇಕು ಅಂದರೆ ವಾಟರ್ ಬೋರ್ಡ್ ಅವರು ಇದಕ್ಕೆ ಇಲ್ಲಿಗೆ ಸಾಯಿಬಾಬಾ ದೇವಸ್ಥಾನದಿಂದ ಈ ಕುಣಲ್ ರೋಡಿಗೆ ಇದನ್ನು UGD ಲೈನ್ ಮಾಡಬೇಕಾಯ್ತು. ಅದೇ ಟೈಪು ಸುಮಾರು ಭೀಮಸಂದ್ರದಲ್ಲಾಗ್ಬೋದು, ದಿಬ್ಬೂರಲ್ಲಾಗ್ಬೋದು, ತುಮಕೂರು ನಗರದಲ್ಲಿ ಅನೇಕ ಸಮಸ್ಯೆ UGD ಸಮಸ್ಯೆ ಮೇಜರಾಗಿ ಕಾಣ್ತಾ ಇದೆ. ಮಂಡಿಪೇಟೆಯಲ್ಲಿ ನೀವೇ ನೋಡಿದ್ರಿ, ವಿಷಯ ಮಾಡಿದ್ರಿ, ಹಳ್ಳ ಬಿದ್ದುಬಿಡ್ತು, ಕುಸಿದ್ಬಿಡ್ತು. ಮೇಜರ್ UGD ಸಮಸ್ಯೆ ಇದೆ ಸರ್. ಈ UGD ಸಮಸ್ಯೆಗೆ ಮುಕ್ತಿ ಕೊಡಬೇಕು ಅಂತ ನನ್ನ ಇದು. ಅಲ್ಲ, ನಾಳೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡೇ ಮಾಡ್ತೀವಿ. ಇವರು ಅವ್ರಿಗೆ ಕಾಂಟ್ರಾಕ್ಟ್ ಇವ್ರಿಗೆ ಏನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದೀನಿ ಅಂತಾರೆ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋದ್ರನ್ನ ಹಾಕಲಿ ಯಾರನ್ನ ಹಾಕಲಿ, ನಮಗೆ ಇಮಿಡಿಯೇಟ್ಲಿ ಈ ತಿಂಗಳ 2 ತಿಂಗಳಲ್ಲಿ ಕೆಲಸ ಆಗಬೇಕು ಅಂತ ಕೇಳ್ತೀವಿ ಸರ್. ಮೇಜರ್ ಸಮಸ್ಯೆ ಒಂದು. 2ನೇದು ತುಮಕೂರು ನಗರದಲ್ಲಿ ಮೆಗಾ ಗ್ಯಾಸ್ ಅವರು ಸುಮಾರು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 350-400 ಕಿಲೋಮೀಟ್ರ್ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಪೊರೇಷನ್ 126 ಕಿಲೋಮೀಟ್ರ್ ಪರ್ಮಿಷನ್ ತಗೊಂಡಿದ್ದಾರೆ. ಅವರು ವಿತೌಟ್ ಪರ್ಮಿಷನ್ ಕೆಲಸ ಮಾಡಿದ್ದಾರೆ. ವಿತ್ ಪೆನಾಲ್ಟಿ ಹಾಕಬೇಕು, ಮತ್ತು ಅವ್ರನ್ನ ನಮ್ಮ ರೆವಿನ್ಯೂ ಬರಂಗೆ ಮಾಡಬೇಕು ಅಂತ ಒಂದು. ಜಿಯೋದವ್ರದ್ದು ಸಮಸ್ಯೆ ಇದೆ, ಜಿಯೋದವ್ರದ್ದು ಇದೆ ಸೇಮು, ಏರ್ಟೆಲ್ದು ಇದೆ, ಮತ್ತು ಟಾಟಾದವರು ವಿತೌಟ್ ಪರ್ಮಿಷನ್ ಹಾಕೊಂಡು ಹೋಗ್ತಾಯಿದ್ದಾರೆ. ಅದಲ್ದಲೆ KV ಕಂಬದ ಮೇಲೆ ಜಿಯೋದವರು ಏರ್ಟೆಲ್ ಅವರು ಸುಮ್ಮನೆ ಕೇಬಲ್ ಹಾಕೊಂಡು ಹೋಗಿದ್ದಾರೆ ಸರ್. ವಿತೌಟ್ ಪರ್ಮಿಷನ್ ಹಾಕಂಗಿಲ್ಲ ಸರ್. 2.5 ಮೀಟ್ರ್ ಡಿಸ್ಟೆನ್ಸ್ ಇರ್ಬೇಕು ಸರ್, KV ಲೈನ್ಗೂ ಒಂದು ನಮ್ಮ ಲೈನ್ಗೂ. ಆ KV ಲೈನ್ಗೂ ಬೇರೆ ವೈರ್ ಹಾಕ್ಬೇಕಾರನು ಯಾವ್ದು ಕಾರ್ಪೊರೇಷನಿಂದ ಪರ್ಮಿಷನ್ ತಾಂಡಿಲ್ಲ, KV ಅವ್ರು ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. KV ಕಂಬ ಇರೋ ಸರ್ ನಮ್ಮ ಪ್ರಾಪರ್ಟಿ ಇಲ್ಲ ಸರ್. ಅವ್ರು ನಮ್ಮ ಪರ್ಮಿಷನ್ ತಾಂಡದಲ್ಲಿ ಯಾವುದೂ ಹಾಕಂಗಿಲ್ಲ ಸರ್. ವಿತೌಟ್ ಪರ್ಮಿಷನ್ ಹಾಕ್ತಾನೆ ಇದ್ದಾರೆ. ಅವ್ರಿಗೆ ನೇರವಾಗಿ
ಪೆನಾಲ್ಟಿ ಹಾಕಿಸ್ಬೇಕು ಅಂತ ನನ್ನ ಜನರಲ್ ಬಾಡಿಲಿ ಡಿಸ್ಕಷನ್ ಮಾಡಿದೆ. ಕ್ಯಾಮರಾಮನ್ ಅಂಜುನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಆಂಧ್ರ ಪೊಲೀಸರು ತಮ್ಮನ್ನು ಬಂಧಿಸಿದ್ದಾರೆಂದು ಮಾಧ್ಯಮಗಳಲ್ಲಿ ಪ್ರಚಾರವಾಗಿದ್ದು ಸತ್ಯಕ್ಕೆ ದೂರವಾಗಿದೆ ಎಂದು ಅಟಿಗಾ ಗೋಲ್ಡ್ ಕಂಪನಿಯ ಮಾಲೀಕರಾಗಿರುವ ಬೊಮ್ಮನಹಳ್ಳಿ ಬಾಬುರವರು ತುಮಕೂರಿನಲ್ಲಿ ತಿಳಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮದು ಅಟಿಕಾ ಗೋಲ್ಡ್ ಕಂಪನಿಯು ಪ್ರಖ್ಯಾತ ಹಾಗೂ ಪ್ರತಿಷ್ಠಿತ ಕಂಪನಿ ಎಂದು ಹೆಸರು ಪಡೆದಿದ್ದು, ಕಳ್ಳತನದ ಚಿನ್ನವನ್ನು ತೆಗೆದುಕೊಂಡಿದ್ದೇವೆ ಎಂದು ಸುಳ್ಳು ಪ್ರಚಾರ ಮಾಡಲಾಗಿದೆ. ಇದು ರಾಜಕೀಯ ಪಿತೂರಿ ಎಂದು ನೇರವಾಗಿ ಹೇಳಿದರು. ತುಮಕೂರು ನಗರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುವುದು ಗ್ಯಾರಂಟಿ. ಧರ್ಮಸ್ಥಳದ ಮಂಜುನಾಥನ ಮೇಲಾಣೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಅಟ್ಟಿಕಾ ಬಾಬುಗೆ ಅನಂತಪುರಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳ್ಳತನದ ಬಂಗಾರ ವಿಷಯದಲ್ಲಿ ಅಂತ ಸುದ್ದಿ ಬಂತು. ಕೆಲವೇ ಕೆಲವು ಗಂಟೆಗಳಲ್ಲಿ ಮತ್ತೆ ಆ ಸುದ್ದಿ ಅಟ್ಟಿಕಾ ಬಾಬುಗೆ ಎರಡನೇ ಹೆಂಗ್ತಿ ಇದ್ದಾರೆ. ಆ ಎರಡನೇ ಹೆಂಗ್ತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವರದಕ್ಷಿಣೆ ಕಿರುಕುಳದಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಅರೆಸ್ಟ್ ಆಗಿದ್ದೀನಿ ಅಂತ ವರದಿಗಳು ಬಂತು. ಅದರಲ್ಲಿ ನಿಜಾಂಶ ಯಾವುದೂ ಇಲ್ಲ. ಅದಕ್ಕಾಗಿ ನಾನು ನಿನ್ನೆ ತಾನೇ ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ. ನಾನು ಮುಂಬರೋ ದಿನಗಳಿಗೆ ತುಮಕೂರಿಗೆ ಅಭ್ಯರ್ಥಿ, ತುಮಕೂರಿಗೆ ಬರುವನು, ತುಮಕೂರು ನಾಗರಿಕನಾಗಬೇಕು ಅಂತ ಆಸೆಯಲ್ಲಿ ನಾನು ತುಮಕೂರಿನ ಜನಕ್ಕೆ ಕೂಡ ನಿಜಾಂಶ ತಿಳಿಸ್ಬೇಕು ಅಂತ ತುಮಕೂರಿಗೆ ಬಂದಿದ್ದೀನಿ. ನಿಮಗೆ ಗೊತ್ತಿದೆ, ಕಳೆದ ತಿಂಗಳು ಇದೇ ತುಮಕೂರಲ್ಲಿ ನಮ್ಮ ಗ್ರಾಮಾಂತರ ಶಾಸಕ ಅವ್ರ ಮಕ್ಕಳಾಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಇವತ್ತು ಗಂಟ ನಿಜ ನೋಡಿಲ್ಲ ಅವ್ರ ಮಕ್ಕ, ನಾನು ಟಿವಿಯಲ್ಲಿ ಪೇಪರಲ್ಲಿ ನೋಡಿದ್ದೀನಿ. ಅವರೆಲ್ಲ ಕೂಡ ನನ್ನ ಮೇಲೆ ಆರೋಪ ಏನು ಮಾಡಿದ್ರು ಸಂಬಂಧನೇ ಇಲ್ಲ. ವರದಿ ಅವರು ಕಂಪ್ಲೇಂಟೇ ನೋಡಿ, ಯಾರೋ ಯಾರಿಗೋ ಮಾತಾಡಿದ್ರು, ಯಾರೋ ಏನೋ ಮಾಡಿದ್ರು, ಅದಕ್ಕಾಗಿ ಅಟ್ಕೋಬಹುದು. ಹಿಂಗೆಲ್ಲ ಮಾಡ್ತಾರೆ, ಅದು ರಾಜಕೀಯ ಉದ್ದೇಶದಿಂದ ಮಾಡೋದು. 100% ನಾನು ತುಮಕೂರಿಗೆ ಅಭ್ಯರ್ಥಿ ಅಲ್ಲ, ನಿಮ್ಮ ಮುಂದೆ ಇವತ್ತು ಘೋಷಣೆ ಮಾಡಿ ಹೋಗ್ತೀನಿ. ಈ ತುಮಕೂರಿಗೆ 2023ರಲ್ಲಿ ಈ ಬೊಮ್ಮನಹಳ್ಳಿ ಬಾಬುನೇ MLA. ಇದು ಏನು ಜಂಬದ ಮಾತಲ್ಲ, ಒಂದು ನಿಮಿಷ ಕೇಳಿ ಅಲ್ಲ, ಇಲ್ಲೇ ಘೋಷಣೆ ಮಾಡಿ ಹೋಗ್ತೀನಿ. ಅದೆಲ್ಲ ಬೇಡ. ಈಗ ಸದ್ಯಕ್ಕೆ ಕೆಲವು ವಿಷಯಗಳು, ನಾನು MLA ಆಗ್ತೀನಿ ಅಂದಿನಿ, ನೀವು ಯಾವ ಪಕ್ಷ ಅಂತ ಇದ್ದೀರಾ? ನನ್ನ ಪಕ್ಷ ಇವತ್ತು, ನನ್ನ ಪಕ್ಷ ಈ ಸೆಕೆಂಡಲ್ಲಿ, ನಾನು JDS ಕುಮಾರಣ್ಣ ಅಭಿಮಾನಿ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಆವತ್ತು ನಡೆದಿರೋ ಕಾರ್ಯಕ್ರಮಕ್ಕೆ ದುಡ್ಡು ನಂದೆ ಬಿಟ್ಟು, ಆವತ್ತು ನಡೆದಿರೋ ಕಾರ್ಯಕ್ರಮಕ್ಕೆ, ಪಂಚರತ್ನ ಕಾರ್ಯಕ್ರಮಕ್ಕೆ ದುಡ್ಡು ನಂದೆ. ಸಾರಿ ಸರ್, ಬೇಡ ಪಾಪ, ಯಾರಿಗೂ ನೋವ್ಸೋದು ಬೇಡ. ನಿಮಗೆ ನೋವ್ಸೋಕೆ ಏನಾದ್ರು ಬೇಕಾದ್ರೆ ನಾನೇ ಇದ್ದೀನಿ, ನಾವು ನೋವು ಕೊಡಿ. ನಾನಂತೂ ಇಂಡಿಪೆಂಡೆಂಟ್ ಹೋಗಲ್ಲ, ಯಾವುದೋ ಒಂದು ಪಕ್ಷದಲ್ಲೇ ಇರ್ತೀನಿ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರಾಧಾ ಈರಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ಹಿಂದೆ ಅಧ್ಯಕ್ಷರಾಗಿದ್ದ ಕರಿಬಸಮ್ಮ ಸಿದ್ದಲಿಂಗಯ್ಯ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ರಾಧಾ ಈರಣ್ಣ ಆಯ್ಕೆಯಾಗಿ ಮಾತನಾಡಿದರು. ಎಲ್ಲ ಸದಸ್ಯರುಗಳು ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದು, ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಮಾಡಲು ನಾನು ಬದ್ಧವಾಗಿದ್ದೇನೆ ಎಂದು ತಿಳಿಸಿದರು. ಪಂಚಾಯಿತಿಯ ಅಧ್ಯಕ್ಷರಾಗಿ ರಾಧಾ ಈರಣ್ಣ ಅವರು ಆಯ್ಕೆ ಆಗಿದ್ದಾರೆ. ಹಾಗೆ SR ಶ್ರೀನಿವಾಸ್ ಅವರ ಬೆಂಬಲಕ್ಕಾಗಿ ಈ ನಮ್ಮ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಪಂಚಾಯಿತಿ 21 ಜನದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಈಗ ಪರೋಕ್ಷವಾಗಿ ಎಲ್ಲ ರೈತರು ಸಹಕಾರ ಕೊಟ್ಟಂತೆ ಎಲ್ಲರಿಗೂ ಸತ ಇವ್ರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ತುಂಬ ದಿವಸ ಆಯಿತು ಸರ್. CEO ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಪಂಚಾಯಿತಿಗೆ ಈಗ ಎನ್ವಾಸಹಳ್ಳಿ ಮತ್ತು ಕೊಂಡ್ಲಿ ಪಂಚಾಯಿತಿಯಲ್ಲಿ 6 ಶುದ್ಧ ಕುಡಿಯುವ ನೀರಿನ ಘಟಕಗಳು ಆಗಿದ್ದಾವೆ. ಮತ್ತು ಈಗ ಹೊಸದಾಗಿ ಪ್ರಪೋಸಲ್ನ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈ ತಿಂಗಳೊಳಗೆ 10ನೇ ತಾರೀಕು ಒಳಗಡೆ ಒಂದು 5-6 ದೊಡ್ಡಗುಣಿ ಪಂಚಾಯಿತಿಗೆ ಕುಡಿಯುವ ನೀರಿನ ಘಟಕಗಳು ಆಗ್ತವೆ. ಗ್ರಾಮ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್ ಮಾತನಾಡಿ, ಎಲ್ಲ ಸದಸ್ಯರು ಹಾಗೂ ಶಾಸಕ ಶ್ರೀನಿವಾಸರವರ ಅಪ್ಪಣೆ ಮೇರೆಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದು, ಎಲ್ಲ ರೀತಿಯ ಸಹಕಾರ ನೀಡಿ ಅಭಿವೃದ್ಧಿ ಮಾಡುತ್ತೇವೆ. ದೊಡ್ಡಗುಣಿ ಗ್ರಾಮ ಪಂಚಾಯಿತಿಗೆ 5 ಶುದ್ಧ ಕುಡಿಯುವ ನೀರಿನ ಘಟಕಗಳು ಮಾಡುತ್ತಿದ್ದು, ರಸ್ತೆ ಕಾಮಗಾರಿಗೂ ಸಹ ಹಣವನ್ನು ಶಾಸಕರು ಹಾಕಿದ್ದಾರೆ ಎಂದು ತಿಳಿಸಿದರು. ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳ್ತೀನಿ. ಇನ್ನು ಮುಂದಿನ ಕಾರ್ಯಕ್ರಮಗಳ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಮಾಡಿ ಎಲ್ಲ ನಮ್ಮ ಸದಸ್ಯರಿಂದ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, VSSN ಅಧ್ಯಕ್ಷ ಪರಶಿವಮೂರ್ತಿ, ಮಾಜಿ ಅಧ್ಯಕ್ಷ ಸತೀಶ್, ಮುಖಂಡರಾದ ಈರಣ್ಣ, ರಾಜಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಕೊಬ್ಬರಿ ಅಡಿಕೆ ದರ ಕಡಿಮೆ ವಿಚಾರವಾಗಿ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, ಅಡಿಕೆ ಹಾಗೂ ಕೊಬ್ಬರಿ ದರ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದ್ದು ಇದರಿಂದ ರೈತರು ಆತಂಕಕ್ಕೆ ಈಡಾಗಿದ್ದಾರೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಸೂಕ್ತ ದರವನ್ನ ನಿರ್ಧರಿಸಬೇಕು. ಈಗಾಗಲೇ ಗುಬ್ಬಿ ಪಟ್ಟಣದ ಸಿದ್ದಪ್ಪ ಎನ್ನುವವರು ಅಡಿಕೆ ದರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದು ಮುಂದುವರಿಯಬಾರದು ಎಂದರೆ ಕೂಡಲೇ ಸರ್ಕಾರ ಅಡಿಕೆ ಮತ್ತು ಕೊಬ್ಬರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ತಿಳಿಸಿದರು. ಅದರ ಮಧ್ಯೆ ರೈತರ ಅಡಿಕೆ ತೋಟಗಳನ್ನ ಬೆಳೆಗಳು ಬೆಳೆ ತಕ್ಕೊಂಡು ಚೌಣಿ ರೂಪದಲ್ಲಿ ಮಾಡ್ತಾರೆ. ಇವತ್ತು ಇತ್ತೀಚೆಗೆ ಈ ವರ್ಷ ಬಿದ್ದಂತ ಅತಿವೃಷ್ಟಿಯಿಂದ ಅತಿವೃಷ್ಟಿ ಮಳೆ ಜಾಸ್ತಿಯಾಗಿ ಅಡಿಕೆ ಬೆಳೆನೂ ತೀರಾ ಕುಸಿತಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಇಳುವರಿನೂ ಕುಸಿತ ಕಂಡು ಬೆಲೆನೂ ಕುಸಿತ ಕಂಡಿರೋದ್ರಿಂದ ಇದೇ ಗುಬ್ಬಿಯ ಟೌನ್ನ ಸಿದ್ದಪ್ಪ ಅಂತ ಒಬ್ಬ ವ್ಯಕ್ತಿ ಅಡಿಕೆ ತೋಟದ ಮಾಲೀಕರಿಗೂ ಹೇಳೋಕ್ಕಾಗ್ದಲೆ ಸಾಲನೂ ತೀರ್ಸೋಕ್ಕಾಗ್ದಲೆ ಸಾವಿಗೆ ಶರಣರಾಗಿದ್ದಾರೆ. ಸುಭಾಷ್ ನಗರದ ಸಿದ್ದಪ್ಪ ಅನ್ನೋ ವ್ಯಕ್ತಿ ಇದೆಲ್ಲರೂ ಸಹ ಇದನ್ನ ನಾವು ಗಮನದಲ್ಲಿ ಹಾಕಬೇಕಾಗುತ್ತೆ. ಇದು ನಮ್ಮ ರೈತ ಕುಲಕ್ಕೆ ಒಂದು ಅವಮಾನ. ಆದರೆ ಯಾವುದೇ ಸರ್ಕಾರ, ಯಾವುದೇ ಜಿಲ್ಲಾಡಳಿತ, ಯಾವುದೇ ತಾಲೂಕಾಡಳಿತ ಅವ್ರನ್ನ ಸಂತೈಸಂತ ಮಟ್ಟಕ್ಕೆ ಹೋಗಿಲ್ಲ. ಇವತ್ತು ಅವನ ಕುಟುಂಬ ಬೀದಿ ಬಿದ್ದೈತಿ, ಸಿದ್ದಪ್ಪನ ಕುಟುಂಬ ಬೀದಿಗೆ ಬಿದ್ದೈತೆ. ಅವನಿಗೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು, ಸಿದ್ದಪ್ಪನ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಇನ್ನು ಮುಖಂಡ ಶಿವಕುಮಾರ್ ಮಾತನಾಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಂದರೇಶ್ ಅವರ ಸವಿನೆನಪು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಮನವಿ ಮಾಡಿದರು. ಇದು ದಿಢೀರನೆ ಆಗಿರತಕ್ಕಂತ ಕಾರ್ಯಕ್ರಮ. ಈಗಾಗಲೇ ರೈತರು, ಈ ಭಾಗದ ರೈತರು ಅಡಿಕೆ ಮತ್ತು ತೆಂಗನ್ನು ಒಳಗೊಂಡಿರ್ತಕ್ಕಂಥ ಅದನ್ನೇ ನಂಬಿಕೊಂಡು ಬದುಕ್ತಕ್ಕಂತ ರೈತರು ಇವತ್ತ ತೆಂಗು ಮತ್ತು ಅಡಿಕೆ ಬೆಲೆ ತುಂಬಾ ಕುಸಿತವಾಗಿದೆ. ಇದರಲ್ಲಿ ಮನನೊಂದು ಈಗಾಗಲೇ ಗುಬ್ಬಿ ಪಟ್ಟಣದಲ್ಲಿ ಒಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ತಡೆಹಿಡಲಿಕ್ಕೋಸ್ಕರವಾಗಿ ರೈತರಿಗೆ ಒಂದು ಪುನಶ್ಚೇತನವನ್ನು ಒಂದು ಧೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಇವತ್ತ ರೈತ ಸಂಘ ಒಂದು ಪ್ರತಿಭಟನೆಯನ್ನು 26ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ನಮಗೆ ಏನು ಅಡಿಕೆ ಮತ್ತು ತೆಂಗಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆಯನ್ನು ಸರ್ಕಾರ ನಿಗದಿ ಮಾಡಬೇಕು, ಇಲ್ಲದೇ ಅದನ್ನೇ ನಂಬಿಕೊಂಡು ಬದುಕ್ತಕ್ಕಂಥ ಜನ ಅವನತಿ ಆದಿಯನ್ನು ಹಿಡಿತಾರೆ. ಈ ರೀತಿಯಾಗಿ ಬೆಲೆಯಲ್ಲಿ ಏರಿಳಿತಗಳಾದರೆ ಅವರು ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ 26ನೇ ತಾರೀಕು ನಾವು ಸೋಮವಾರ ದಿವಸ ಬಸ್ ಸ್ಟ್ಯಾಂಡ್ನಿಂದ ಮತ್ತು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ. ಜೊತೆಗೆ ರಾಗಿ ಖರೀದಿ ಕೇಂದ್ರವನ್ನು ತೆರೆದಿದ್ದಾರೆ, ಅಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್, ಶಿವಕುಮಾರ್, ಅಂಗನವಾಡಿ ಕಾರ್ಯಕರ್ತೆ ಸರೋಜಮ್ಮ, ಬಸವರಾಜು, ಜಗದೀಶ್ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪಾವಡ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಧನಲಕ್ಷ್ಮಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ವೇಲುರಾಜು ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಆದರೆ ಚುನಾವಣೆಯಲ್ಲಿ ಯಾರೂ ಸಹ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆ ನಡೆಯಿತು. ಮಾಜಿ ಶಾಸಕರಾದ ಅಂಜನಪ್ಪನವರ ಸೊಸೆ 11ನೇ ವಾರ್ಡ್ನ ಸದಸ್ಯೆ ಧನಲಕ್ಷ್ಮಿರವರು ಪಾವಗಡ ಪುರಸಭೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಈ ವೇಳೆ ಹೆಚ್ವಿ ವೆಂಕಟೇಶ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು, ಪುರಸಭಾ ಉಪಾಧ್ಯಕ್ಷೆ ಶಶಿಕಲಾ ಬಾಲಾಜಿ, ಪುರಸಭಾ ಮಾಜಿ ಅಧ್ಯಕ್ಷರಾದ ರಾಮಾಂಜಿನಪ್ಪ, ವೇಲುರಾಜು, ಗಂಗಮ್ಮ ಹಾಗೂ ಮುಖಂಡ ಶಂಕರ್ ರೆಡ್ಡಿ, ಸದಸ್ಯರಾದ ರವಿ, ರಾಜೇಶ್, ಅನೇಕರು ಉಪಸ್ಥಿತರಿದ್ದರು. ನಿರ್ಮಲವಾಗಿ ಇಟ್ಕೋಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಯಾರ ಎಲ್ಲರಿಗೂ ನಾವು ಸ್ಪಂದಿಸ್ತೀವಿ, ನಮ್ಮ ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀವಿ. ಯಾವ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ? ನೀರು, ಕಸ, ಸ್ವಚ್ಛತೆ ಮತ್ತು ಬಡಬಗರಿಗೆ ಮತ್ತು ಓದುವ ಮಕ್ಕಳಿಗೆ ಸಹಾಯ ಎಲ್ಲರೂ ನೋಡ್ಕೊಳ್ತೀವಿ. ಗೌರಬಿದನೂರು ತಾಲೂಕಿನ ಮುಂದಿನ ಚುನಾವಣೆ ಜೆಡಿಎಸ್ ಪಕ್ಷದಿಂದ ಜೆಡ್ಪಿ ನರಸಿಂಹಮೂರ್ತಿ ಕಣಕ್ಕೆ ಇಳಿಯುತ್ತಾರೆಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಘೋಷಿಸಿದ ಬೆನ್ನಲ್ಲೇ ಗೌರಬಿದನೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು.
ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ನಾಗಯ್ಯರೆಡ್ಡಿ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಗೌರಿಬಿದನೂರು ತಾಲೂಕು ಜೆಡಿಎಸ್ ಖಜಾಂಚಿಯಾದ ಭಾಸ್ಕರ್ ಮಾತನಾಡಿ, ನಮ್ಮ ನಾಯಕರಿಗೆ ಟಿಕೆಟ್ ಘೋಷಣೆ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅಣ್ಣನವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಇದೇ ರೀತಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಜೆಡ್ಪಿ ನರಸಿಂಹಮೂರ್ತಿ ಅಣ್ಣನವರು ಗೆಲ್ಲುವುದು ಖಚಿತ ಎಂದು ಮಾಧ್ಯಮಗಳೊಂದಿಗೆ ಖುಷಿ ಹಂಚಿಕೊಂಡರು. ಗೌರಿಬಿದನೂರಿನ ಸಮಸ್ತ ನಾಗರಿಕರಿಗೆಲ್ಲರಿಗೂ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಾದ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣ ಅವರು ನಮ್ಮ ಗೌರಿಬಿದನೂರು ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ಮೆಚ್ಚಿನ ಜನನಾಯಕ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಜೆಡ್ ಪಿ ಮೂರ್ತಿ ಅವರಿಗೆ ಟಿಕೆಟನ್ನು ಗೌರಿಬಿದನೂರಿಗೆ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಮೊದಲ ಪಟ್ಟಿಯಲ್ಲೇ ಅವರನ್ನು ಪ್ರಕಟಣೆ ಮಾಡಿದ್ದಾರೆ. ಇದು ಇಡೀ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೂ ಮುಖಂಡರಿಗೂ ಎಲ್ಲರಿಗೂ ತುಂಬ ಸಂತೋಷದ ವಿಚಾರ. ಕಳೆದ ಬಾರಿ ಕೇವಲ 29 ದಿನಗಳಲ್ಲಿ 60,000 ಮತಗಳನ್ನು ಪಡೆದು ನಮ್ಮ ಶಕ್ತಿ ಏನಂತ ನೋಡಿಸಿದ್ದೀವಿ. ಅದೇ ರೀತಿ ಈಗ ನಮ್ಮೆಲ್ಲ ಜೆ ಡಿ ಎಸ್ ಪಕ್ಷದ ಯುವ ಮಿತ್ರರು ಕಾರ್ಯಕರ್ತರು ಮತ್ತೆ ಅದೇ ರೀತಿ ಪಕ್ಷ ಸಂಘಟನೆ ಮಾಡಿ ಈ ಬಾರಿ ಜೆಡ್ ಪಿ ಮೂರ್ತಿ ಅಣ್ಣವ್ರನ್ನ ಜೆ ಡಿ ಎಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಶ್ರಮಿಸಬೇಕಾಗಿ ವಿನಂತಿ ಮಾಡ್ತಾ, ಇವತ್ತು ಈ ಸಂಭ್ರಮಾಚರಣೆ ಟಿಕೆಟ್ ಅನೌನ್ಸ್ ಮಾಡಿರೋ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಜೈ. ಗೌರಿಬಿದನೂರು ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ ಕೆಲಸ ಮಾಡ್ತಿಲ್ಲ, ಇದರಿಂದ ಅಪಘಾತಗಳು ಹೆಚ್ಚುತ್ತಿವೆ ಎಂಬುದಾಗಿ ಅಮುಕ್ ಸುದ್ದಿ ಪ್ರಸಾರಕ್ಕೆ ಮನ್ನಣೆ ಕೊಟ್ಟ ಪೊಲೀಸ್ ಇಲಾಖೆ ಇದೀಗ ಸಂಚಾರಿ ದೀಪ ದುರಸ್ತಿಗೊಳಿಸಿ ನಗರದ ಸಂಚಾರ ಸುವ್ಯವಸ್ಥೆಯ ಶಿಸ್ತಿಗೆ ಆದ್ಯತೆ ಕೊಟ್ಟಿದೆ. ಇದು ನಿಮ್ಮ ಅಮುಕ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ. ನಗರದ ಅಂಬೇಡ್ಕರ್ ವೃತ್ತದಲ್ಲಿದ್ದ ಸಿಗ್ನಲ್ ದೀಪಗಳನ್ನೊಳಗೊಂಡ ಸ್ತಂಭಗಳು ತಟಸ್ಥವಾಗಿ ಸ್ತಬ್ಧವಾಗಿದ್ದವು. 2 ತಿಂಗಳಾದರೂ ನಿರ್ಜೀವದಂತಿತ್ತು. ಅಷ್ಟೇ ಅಲ್ಲ, ಇದರಿಂದ ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗಾಗ್ಗೆ ಸಂಭವಿಸುತ್ತಿದ್ದವು. ಸಿಗ್ನಲ್ ದೀಪಗಳ ನಿರ್ವಹಣೆಯು ನಗರಸಭೆಗೆ ಇತ್ತು, ಆದರೆ ಅಲ್ಲಿಯೂ ಜಾಣ ಕುರುಡುತನವಿತ್ತು. ಅಮೋಘ ಟಿವಿ ಸುದ್ದಿಗೆ ಸ್ಪಂದಿಸಿದ ಪೊಲೀಸ್ ಇಲಾಖೆ ಇದೀಗ ಶಾಶ್ವತ ಪರಿಹಾರ ಎಂಬಂತೆ ಗುಣಮಟ್ಟದಲ್ಲಿ ರಿಪೇರಿ ಮಾಡಿಸಿದೆ. ಈ ಬಗ್ಗೆ ನಗರದ ನಾಗರಿಕರು ಅಮೋಕ್ ಸುದ್ದಿವಾಹಿನಿ ತಂಡಕ್ಕೆ ಹಾಗೂ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಹಾಗೂ ನಗರ ಠಾಣೆ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಒಟ್ಟಾರೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತ ಹಾಗೂ ನಾಗಯ್ಯರೆಡ್ಡಿ ವೃತ್ತದ ಸಿಗ್ನಲ್ ಇದೀಗ ಚಾಲ್ತಿಯಲ್ಲಿರೋದು ವಾಹನ ಸವಾರರ ಮುಖದಲ್ಲಿ ನಿಜಕ್ಕೂ ಮಂದಹಾಸ ಬೀರಿದೆ. ಇದೇ ಬರುತ್ತೆ ಇದೇ ಬರುತ್ತೆ.
ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಜನರೇ ಎಚ್ಚರ ಎಚ್ಚರ. ಯಾಕೆಂದ್ರೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಕ್ಲಿನಿಕ್ಗಳಲ್ಲಿರುವ ವೈದ್ಯರು ಅಸಲಿನ ನಕಲಿನ ಎಂಬ ಪ್ರಶ್ನೆ ಮೂಡಿಸಿದೆ. ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ, ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಜನರೇ ಎಚ್ಚರ ಎಚ್ಚರ, ಮನೆಯ ಪಕ್ಕದಲ್ಲಿರುವ ವೈದ್ಯರು ಅಸಲಿನ ನಕಲಿನ. ಆರೋಗ್ಯ ಇಲಾಖೆಯಲ್ಲಿ ಪರವಾನಗಿ ಪಡೆಯದಿರುವ ವೈದ್ಯರಿಗೆ ಶಾಕ್. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದಾಳಿ ವೇಳೆ ವೈದ್ಯರೇ ಎಸ್ಕೇಪ್. ಅಧಿಕಾರಿಗಳ ದಾಳಿ ಪರಿಶೀಲನೆ ಮೊದಲೇ ಗೊತ್ತಿತ್ತ ಎಂಬ ಅನುಮಾನ. ಎಸ್ ನೋಡಿದ್ರಲ್ಲ, ಹೀಗೆ ಅಧಿಕಾರಿಗಳು ನೋಟಿಸ್ ಕೈಯಲ್ಲಿ ಹಿಡಿದು ಪರವಾನಿಗೆ ಪಡೆಯದೇ ಇರುವ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿರುವ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ. ಹೌದು, ಆರೋಗ್ಯ ಇಲಾಖೆಯ ಕೆಲವು ಗೈಡ್ಲೈನ್ ಮೂಲಕ ಪರವಾನಿಗೆ ಪಡೆಯದೆ ಕೆಲವು ವೈದ್ಯರು ಕ್ಲಿನಿಕ್ಗಳ ಮೂಲಕ ಜನಸಾಮಾನ್ಯರಿಗೆ ಪ್ರತಿನಿತ್ಯವೂ ಚಿಕಿತ್ಸೆ ನೀಡುತ್ತಿದ್ದರು. ಇನ್ನು ಈ ಕ್ಲಿನಿಕ್ಗಳ ವೈದ್ಯರಿಂದ ಜನರು ಮತ್ತು ಮಕ್ಕಳಿಗೆ ಯಾವುದೇ ಸಮಸ್ಯೆಯಾದರೆ ಯಾರು ಹೊಣೆ ಎಂಬ ಅನುಮಾನ ಎಲ್ಲರಲ್ಲೂ ಮೂಡಿದೆ. ಉನ್ನತ ಅಧಿಕಾರಿಗಳ ಆದೇಶದಂತೆ ನೆಲಮಂಗಲ ತಾಲೂಕು ವೈದ್ಯಾಧಿಕಾರಿಗಳ ತಂಡ ಪೊಲೀಸರ ನೆರವಿನೊಂದಿಗೆ ದಾಳಿ ಮಾಡಿ ಬೀಗ ಹಾಕಿದ್ದಾರೆ. ಈ ದಿನ ಕೆಪಿಎಂಇ ಆಕ್ಟ್ ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳು, ಅದು ಕ್ಲಿನಿಕ್ ಆಗಿರಲಿ, ಡಯಾಗ್ನೋಸ್ಟಿಕ್ ಲ್ಯಾಬ್ ಆಗಿರಲಿ ಅಥವಾ ಹಾಸ್ಪಿಟ್ಲ್ಗಳಾಗಿರಲಿ, ಕೆಪಿಎಂಇ ಆಕ್ಟ್ ಪ್ರಕಾರ ನೋಂದಣಿ ಹೊಂದು ಹಾಸ್ಪಿಟಲ್ನ ನಡೆಸಬೇಕಾಗಿದೆ. ಆದರೆ ನಮಗೆ ಕಂಡು ಬಂದಿರೋ ಹಂಗೆ ಕೆಲವು ಕ್ಲಿನಿಕ್ಗಳು ಕೆಪಿಎಂಇ ಆಕ್ಟ್ ಪ್ರಕಾರ ಪರವಾನಗಿ ಪಡ್ಕೊಳ್ಳದೇನೆ ಕ್ಲಿನಿಕ್ಕು ನಡೆಸ್ತಾ ಇರೋ ಅಂತ ಸುದ್ದಿ ಬಂದಿದೆ. ಅದಕ್ಕೆ ನಾವು ನೋಟಿಸ್ಗಳನ್ನು ನೀಡಿದ್ದೀವಿ. ಆ ನೋಟಿಸ್ ತಗೊಂಡು ಸಹಿತ ಅವರು ಕೆಪಿಎಂಎ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ. ಅಂಥ ಸಂಸ್ಥೆಗಳನ್ನು ಡಿ ಸಿ ಮೇಡಮ್ಮು ಮತ್ತು ಡಿ ಎಚ್ ಒ ಸರ್ ಆದೇಶದ ಮೇಲೆ ಸೀಲ್ ಮಾಡಿ ಅಂತ ಬಂದಿದೆ. ಅದರ ಪ್ರಕಾರ ನಾವಿವತ್ತು ನೆಲಮಂಗಲ ಟೌನ್ನಲ್ಲಿ ಮಲ್ಲಿಗೆ ಪಾಲಿಕ್ಲಿನಿಕ್ಕು ಮತ್ತು ಶ್ರೀ ಗಣೇಶ್ ಕ್ಲಿನಿಕ್ಕು ಇವೆರಡನ್ನು ಸೀಸ್ ಮಾಡಿದ್ದೀವಿ. ಇನ್ನು ಈ ಅಧಿಕಾರಿಗಳ ತಂಡ ಸ್ಥಳೀಯ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಜೊತೆ ದಾಳಿ ಮಾಡುವ ವೇಳೆ ಪರವಾನಿಗೆ ಪಡೆಯದ ಕ್ಲಿನಿಕ್ಗಳ ವೈದ್ಯರಿಗೆ ಮೊದಲೇ ಮಾಹಿತಿ ರವಾನೆಯಾಗಿದೆಯಾ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗೆ ಗ್ರಾಸವಾಗಿದೆ. ತಾಲೂಕು ವೈದ್ಯಾಧಿಕಾರಿಯ ಮಾಹಿತಿ ಪ್ರಕಾರ ಈಗಾಗಲೇ ಸಾಕಷ್ಟು ಬಾರಿ ಇಂತಹ ವೈದ್ಯರಿಗೆ ನೋಟಿಸ್ ನೀಡಿದರೂ ಕ್ಲಿನಿಕ್ ನಡೆಸುತ್ತಿದ್ದರು ಎನ್ನಲಾಗಿದೆ. ಈಗಾಗಲೇ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ, ತ್ಯಾಮಗೊಂಡ್ಲು ಇನ್ನಿತರ ಕಡೆ ದಾಳಿ ಮಾಡಿ ಬೀಗ ಹಾಕಲಾಗಿದೆ ಎಂತಾರೆ ಅಧಿಕಾರಿಗಳು. ಹೌದು, ನಾವು ಕಳೆದ ವಾರ ತ್ಯಾಮಗೊಂಡ್ಲುನಲ್ಲಿ 5 ಕ್ಲಿನಿಕ್ ಕ್ಲೋಸ್ ಮಾಡಿದ್ದೀವಿ. ಈಗ ಇಲ್ಲಿ ನೆಲಮಂಗಲ ಟೌನಲ್ಲಿ ಮಾಡ್ತಾ ಇದ್ದೀವಿ. ಮುಂದೆ ಲಿಸ್ಟ್ ಪ್ರಕಾರ ಇನ್ನೊಂದು 4 ಸಂಸ್ಥೆ ಇದೆ, ಅದನ್ನು ಮಾಡ್ತೀವಿ. ಇಲ್ಲ, ಡಾಕ್ಟರ್ಗಳಿಗೆ ಡಿ ಸಿ ಮೀಟಿಂಗ್ಗೂ ಬನ್ನಿ ಅಂತ ಹೇಳಿದ್ವಿ. ಅವ್ರಿಗೆಲ್ಲ ಮಾಹಿತಿ ಇದೆ, ಅವ್ರು ಮಾಡ್ತಾ ಇರೋದು ತಪ್ಪು ಅಂತಾನು ಅರಿವಾಗಿದೆ. ಅದರಿಂದ ಮೋಸ್ಟ್ಲಿ ಅವರು ಕಾಣಿಸ್ಕೊಂಡಿಲ್ಲ ಮಾಡಿದ್ದಾರೆ ಹಿಂದೆ ಅಂದ್ರೆ. ಈಗ ಅವರು ಕೆಪಿಎಂಇ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಪುನಃ ಕ್ಲಿನಿಕ್ ಆರಂಭ ಮಾಡ್ಬೋದು. ಅವರು ಕೆಲವರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಅವ್ರದ್ದು ನಿಜವಾಗ್ಲೂ ಸರ್ಟಿಫಿಕೇಟ್ ಸರಿ ಇಲ್ಲ ಅಂದ್ರೆ ಅವ್ರು ಮೋಸ ಮಾಡ್ದಂಗೆ. ಅವ್ರ ಹತ್ರ ಎಲ್ಲ ದಾಖಲೆಗಳು ಸರಿ ಇದ್ದು ಕೆಲವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಪರವಾನಗಿ ತಗೊಂಡು ಎಲ್ಲ ಮಾಡಿದ್ರೆ ಅವರು ಮಾಡ್ಬೋದು. ಕೆಲವರು ಉದಾಸೀನದಿಂದ ಮಾಡಿಲ್ಲ, ಇನ್ ಕೆಲವರು ಗೊತ್ತಿಲ್ಲದೆ ಮಾಡಿಲ್ಲ ಅಂತವರು ಇದ್ದಾರೆ, ಮತ್ತೆ ಸರ್ಟಿಫಿಕೇಟ್ ಸರಿ ಇಲ್ಲದೆ ಇರೋರು ಅಂತವರು ಇದ್ದಾರೆ. ಈಗೆಲ್ಲ ಫಿಲ್ಟರ್ ಆಗ್ತಾರೆ ಅವರೆಲ್ಲರೂ. ಒಟ್ಟಾರೆ ವೈದ್ಯರನ್ನ ವೈದ್ಯೋ ನಾರಾಯಣ ಹರಿ ಅಂತ ಸಣ್ಣ ಪುಟ್ಟ ಕಾಯಿಲೆಯಿಂದ ಮೇಜರ್ ಸರ್ಜರಿವರೆಗೆ ವೈದ್ಯರನ್ನ ದೇವರು, ಆಸ್ಪತ್ರೆಯನ್ನು ದೇವಾಲಯ ಅಂತ ನಂಬಿರುವ ನಮ್ಮ ಜನರಿಗೆ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವುದು ಕಂಡು ಬಂದಿರುವುದು ವಿಪರ್ಯಾಸವೇ ಸರಿ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ದಲಿತ ಮಹಿಳೆ ಎಂಬ ಕಾರಣಕ್ಕೆ ಗಂಡತನ ಪತ್ನಿಯನ್ನೇ ಮನೆಯಿಂದ ಹೊರಹಾಕಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿದೆ. ಇನ್ನು ತನ್ನ ಗಂಡ ಮನೆಯಿಂದ ಹೊರಹಾಕಿದ್ದಾನೆ ಎಂದು ನನಗೆ ಅನ್ಯಾಯವಾಗಿದೆ, ನ್ಯಾಯ ಸಿಗಬೇಕು ಎಂದು ನೊಂದ ಮಹಿಳೆ ಸುಮಾ ಗುಂಡ್ಲುಪೇಟೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನೊಂದ ಮಹಿಳೆಯನ್ನು ಯಡಿಯಾಲ ಮೂಲದವರು ಎನ್ನಲಾಗಿದ್ದು 2019ರಲ್ಲಿ ಕಗ್ಗಳದ ಹುಂಡಿ ಗ್ರಾಮದ ಶಿವಾನಂದ ಎಂಬುವವರು ನನ್ನನ್ನು ವಿವಾಹವಾಗಿದ್ದರು. ತಮ್ಮ ಮನೆಗೆ ಕರೆದುಕೊಂಡು ಬಂದು ಲಿಂಗಧಾರಣೆ ಕೂಡ ಮಾಡಿದ್ರು. 3 ವರ್ಷಗಳು ಕಳೆದಿವೆ, ಈಗ ಮನೆಯಿಂದ ಹೊರಹೋಗು, 30,000 ಹಣ ಕೊಡ್ತೀನಿ ಎಂದೇಳಿ ನನ್ನನ್ನು ಹೊರಹಾಕಿದ್ದಾನೆ.
ಈ ಕಿರುಕುಳ ಸಂಬಂಧ ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ, ಹೀಗಾಗಿ ನನಗೆ ನ್ಯಾಯ ಸಿಗಬೇಕೆಂದು ತಹಶೀಲ್ದಾರ್ ಕಚೇರಿ ಮುಂದೆ ನೊಂದ ಮಹಿಳೆ ಪ್ರತಿಭಟನೆ ನಡೆಸಿದ್ದಾರೆ. ಲಿಂಗಲ್ಲಾಕ್ಸಿ ಮತ್ತೆ ಮನೇಲೆ ಮೂರವ್ರ ಹಸೆ ಇಟ್ಕೊಂಡು ಮತ್ತೆ ಇದ್ದಂಗೆನೆ ಹಿಡ್ಕೊಂಡು ಹೊಡಿಯೋದು, ಗಾಂಜಾ ಕುಡಿಯೋದನ್ನು, ಗಾಂಜಾ ಕುಡಿದ್ಬಿಟ್ಟು ಮತ್ತೆ ಹಿಡ್ಕೊಂಡು ತೋಟದೆಲ್ಲ ಎಲ್ಲಂದ್ರೆ ಎಲ್ಲಂದ್ರೆ ಬಿದ್ಬಿಡೋದು, ಮತ್ತೆ ಯಾರಿಗಾರು ಹೇಳಿದ್ರೆ ಅವ್ರು ಕೊಚ್ಚಾಕ್ತೀನಿ ಸಾಯಿಸ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಎದುರಿಸೋದು. ಮತ್ತೆ ನಮ್ಮ ತಾಯಿ ಕಡೆಯವ್ರು ಕರೆಸಿದ್ರೆ ನಮ್ಮ ತಾಯಿಗೆ ಬೇಗೂರಲ್ಲಿ ಜೋಡ್ ತಗೊಂಡೆಲ್ಲ ಹೊಡೆದ ಜೋಡ್ ತಗೊಂಡು ಹೊಡೆದು ಮತ್ತೆ ನಂದು 13 ವರ್ಷ ಮೊಬೈಲ್ ಎಲ್ಲ ಹೊಡೆದಾಕಿ ಮತ್ತೆ ನಿಮ್ಮ ಮಕ್ಕಳೆಲ್ಲ ರತ್ತ ಮುಕ್ಕೊಂಡು ಸಾಯಿಲಿ ನಿಮ್ಮನ್ನ ಹಾಳಾಗ್ಲಿ ಅಂದ್ಬಿಟ್ಟು ಲಿಂಗ ಬಟ್ಟೆ ಬಿಚ್ಚಿಕೊಂಡು ಮತ್ತೆ ಬರೀ ಬೆತ್ತಲ್ಲೇನೆ ಲಿಂಗ ತೆಗೆದು ಹುರ್ಬೋದು ನೀನು ಹಾಳಾಗು ನಿಮ್ಮ ಮನೆ ಹಾಳಾಗ್ಲಿ ಅಂತ. ಮತ್ತೆ ಏನಾರ ಯಾರಿಗಾರು ಹೇಳಿದ್ರೆ ಮತ್ತೆ ನಮ್ಮ ಭಾವ ನಮ್ಮ ಮಕ್ಕಳನ್ನೆಲ್ಲ ನಮ್ಮ ಮಕ್ಕಳ ಮಗಳನ್ನ ಕಟ್ಕೊಂತೀನಿ ಅಂತ ಎಲ್ಲ ಹೇಳಿದೆ ಸರ್. ನಿಮ್ಮ ಮಕ್ಕಳ ನಿಮ್ಮ ಭಾವ ನಿನ್ನ ಫೋನ್ ಮಾಡಿ ಮಾತಾಡಿದ್ದಿಲ್ಲ, ನಮ್ಮ ವಿಚಾರ ಯಾರಿಗೂ ಹೇಳಂಗಿಲ್ಲ, ಹಂಗಾದ್ರೆ ನಿಮ್ಮ ಮಕ್ಕಳ ಮಗಳು ಬಂದು ನನ್ನ ಜೊತೆ ನಿಮ್ಮ ಮಕ್ಕಳು ಮಾಡ್ಕೊಬೇಕಂತೀವಿ ಒಂಥರ ವಿಚಿತ್ರಾಗು ಮಾತಾಡೋ ಸರ್. ಆಮೇಲೆ ನಿನ್ ಕೀಳು ಜಾತಿ ನಾಯಿ ನಾಯಿಗಿಂತ ಕೀಳು ನೀನು ಅಂದ್ಬಿಟ್ಟು ಜೋಡ್ ಕಾಲೆಲ್ಲ ಒದ್ದು ಹೊರಗಡೆ ಹಾಕೋದಿಲ್ಲ. ಮತ್ತೆ ನನ್ನ ಮುಡ್ಸ್ಕೊಂಡಿದ್ದೀನಿ 3.5 ವರ್ಷ ಮಾಡಿ ಕೊಟ್ಟು ಕೊಂಬ್ಸನ್ನೆಲ್ಲ ಅಡುಗೆ ಮಾಡಿಕೊಟ್ಟಿದ್ದೀನಿ ಸರ್. ಅವ್ರ ಅಕ್ಕನ ಮಗಳದು ಕೊಂಬ್ಸನು ಗಂಡನ ಕಡೆಯವ್ರು ಬಂದಿರೋ ಗಂಟ ಅಡುಗೆ ಎಲ್ಲ ಮಾಡಿ ಮತ್ತೆ ಎಲ್ಲರೂ ಅವ್ರ ಕಡೆ ರಿಲಾಕ್ಸನ್ನೆಲ್ಲ ಊಟ ಮಾಡಿದ್ದಾರೆ. ಈಗ 2-3 ಸತಿ ತರಕಾರಿ ಮೀಟೇಷನ್ ಎಲ್ಲ ಕಂಪ್ಲೀಟ್ ಆಗಿ ಮನೇಲಿ ಇರಬೇಡ ಹೋಗಲ್ಲ ವಾಯಿಚೆಲ್ಲ ಹಾಕಿದ್ರು ಸರ್. ಮತ್ತೆ ದಿಲೀಪ ಕಿರಣ ಸುಧಾಕ ಮತ್ತೆ ನಂದ ನೀನು ಹಾಕ್ಸಿಟ್ಟು ತುಂಬ ನನಗೆ ಕುರುಕುಳ ಕೊಡ್ತಾರೆ, ಕೀಳು ಜಾಗಿ ನೀನಿದ್ರೆ ನಮ್ಗೆ ಅವಮಾನ ಆಗುತ್ತೆ ಹೋಗಂದ್ಬಿಟ್ಟು ನೈಟೆಲ್ಲ ಕರೆಂಟ್ ಕಿತ್ತಾಕಿ ಮತ್ತೆ ಎಲ್ಲ ಬೀಗ ಹಾಕೊಂಡು ತೋಟದಲ್ಲಿ ಬಿಸಾಕಿ ಮತ್ತೆ ನೈಟ್ ಎಲ್ಲ ಎದುರಿಸ್ತಾರೆ ಸರ್. ನನ್ನ ನಾಯಿ ತರಿಸ್ಕೊಡಿ ಗುಂಡಿ ಸರ್. ನಂದ ಕದ್ದುಂಡಿ ರಾಜಪ್ಪನ ಮಗ ನಂದ ಏನ್ಬಿಟ್ಟು ನನ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದಾರೆ. 3 ವರ್ಷದಿಂದ ಮನೇಲೇ ಇರಿಸ್ಕೊಂಡಿದ್ದೆ, ಇವಾಗ ನಿಜ್ವ್ರ ಜೊತೆ ನಮ್ಗೆ ಅವಮಾನ ಆಗುತ್ತೆ ನೀನು ಇರಬೇಡ ಅಂದ್ಬಿಟ್ಟು 20-30 ಸಾವಿರ ರೂಪಾಯಿ ಕೊಡ್ತೀನಿ ತಗೊಂಡು ಅವ್ರು ಲಾಯರ್ ಕೊಟ್ಟು ಸೈನ್ ಮಾಡ್ಬಿಟ್ಟು ಅಂದ್ಬಿಟ್ಟು ರಾತ್ರಿ 8:30 ನನ್ನ ಗುಂಡಿಪೇಟೆಯಲ್ಲಿ ಬಿಟ್ಬಿಟ್ಟು ಹೊಂಟೋದ್ರು ಸರ್. ನಾನು ನಡ್ಕೊಂಡು ಮನೆಗೆ ಹೋದೆ, ಮನೇಲೆಲ್ಲ ಬೀಗಾಕೊಂಡು ಹೊಂಟೋಗಿದ್ರು ಎಲ್ಲರೂ ಆ ತೋಟದ ಮನೇಲೆಲ್ಲ ಎದುರಿಸಿ ನನ್ನ ಸಾಯಿಸ್ತೀನಿ ಅಂತ ಎದುರಿಸಿ ಅವ್ರು ಕರ್ಕೊಂಡು ಪೊಲೀಸ್ ಕಳಿಸಿ ನಾನು ನೈಟೆಲ್ಲ ಹಾಸ್ಕೊಂಡಿದ್ದು ಬೆಳಗ್ಗೆ ಎದ್ದು ಬಂದಿದ್ದೀನಿ ಸರ್. ನಾನು ಮನೆ ತೋರಿಸಿ ಅಡಿಯಾಲ ಜಲಸ್ಮಿಪುರದಿಂದ ಕರ್ಕೊಂಡು ನಂದ ರಾಜಕುಮಾರಿಗೆ ನಂದಿ ಸರ್ ಮದುವೆ ಆಗಿ ಮತ್ತೆ 3 ವರ್ಷ ಅಲ್ಲೇ ಇದ್ದೆ. 3 ವರ್ಷದಿಂದ ಮನೇಲೇ ಇರಿಸ್ಕೊಂಡು ಮತ್ತೆ ಇವಾಗ ದಿಲೀಪ ಕಿರಣ ನಂದ 3 ಸೀಟು ಸೇರ್ಕೊಂಡು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಸರ್ ನನ್ನ ಕೀಳು ಜಾತಿ ಅಂದ್ಬಿಟ್ಟು 30 ರೂಪಾಯಿ ಕೊಡ್ತೀವಿ ಎತ್ಕೊಂಡು ಲಾಯರ್ ಪೇಪರ್ ಸೈನ್ ಮಾಡ್ಬಿಟ್ಟು ಅಂದ್ಬಿಟ್ಟು ರಾತ್ರಿ ನನ್ನ ಕರ್ಕೊಬಂದು ಕಡೆಯಲ್ಲಿ 8:30 ಸರಿ ಇಲ್ಲಿಂದ ನಡ್ಕೊಂಡು ಹೋಗಂಟ ಮನೆಗೆಲ್ಲ ಬೀಗಗಳು ಹಾಕ್ಕೊಂಡು ತೋಟದ ಮನೆಗೆ ಸರ್ ಕರೆಂಟ್ ಎಲ್ಲ ಕಿತ್ತಾಕ್ಬಿಟ್ಟು ನೈಟ್ ಎಲ್ಲ ಎದುರಿಸ್ತೀರಿ ಸರ್ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಆಗ ನಾನು ಹಾವಿಸ್ಕೊಂಡಿದ್ದೆ. ಬೆಳಗ್ಗೆ ನಾಯಕಿ ಅಂತ ಬಂದಿದ್ದೀನಿ ಸರ್ ನಾಯಕ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ HVH ಕಾಲೇಜು ಆವರಣದಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಗೆ ಬೀಳ್ಕೊಡುವ ಸಮಾರಂಭ ಜರುಗಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಬ್ಯಾರಿಸ್ಟರ್ ಅಮರಸಿಂಹ ಪಾಟೀಲ ಮಾಜಿ ಸಂಸದರು ಉದ್ಘಾಟಿಸಿ ಚಾಲನೆ ನೀಡಿ ತಾಲೂಕಿನ ಎಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಜಾಂಬೂರಿಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಅಡಿಯಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ನಡೆಸಲಾಗುವುದು, ಮಕ್ಕಳು ಸುರಕ್ಷಿತವಾಗಿ ಭಾಗವಹಿಸಿ ಬರಲೆಂದು ಹಾರೈಸಿದರು. ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಜಾಂಬೂರಿ ಉತ್ಸವಕ್ಕೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮಕ್ಕಳು ಹೋಗಬೇಕಂತ ಹೇಳಿ ನಮ್ಮ ಸುನೀಲ್ ರವಿ ಕಪೂರ್ ಸರ್ ಆಗಲಿ ಜಮಾದಾರ್ ಸರ್ ಆಗಲಿ ಮನೆ ಶಾಸಕರನ್ನು ಕೇಳಿಕೊಂಡಾಗ ಶಾಸಕರು ಮುದ್ದು ಮಕ್ಕಳು ಹೋಗ್ತಾರಂದಾಗ ನಾನು ಯಾವುದೇ ಕಾರಣಕ್ಕೂ ಆ ವಿಚಾರದಾಗ ನೀವು ಏನು ಅನುಕೂಲಬೇಕೋ ಆ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿದರು. ಅದೇ ರೀತಿಯಾಗಿ ನಮಗೆ 2-3 ಬಸ್ಗಳು ಅನುಕೂಲ ಮಾಡಿರಿ ಅಂತ ಹೇಳಿದರು. ಅದೇ ರೀತಿಯಾಗಿ ಮನೆ ಶಾಸಕರಾಗಿರುವಂಥ ಪಿ ರಾಜು ಅವರು 2-3 ಬಸ್ಗಳನ್ನು ಅನುಕೂಲ ಮಾಡಿಕೊಟ್ಟರು. ಅದೇ ರೀತಿಯಾಗಿ ಮಾನ್ಯ ಮಾಜಿ ಸಂಸದರು ಬ್ಯಾರಿಸ್ಟರ್ ಅಮರಣ್ಣ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಹಿಂಗೆ ಇದೆ ಅಂದಾಗ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು
ಯಶಸ್ವಿಯಾಗಿ ಮಕ್ಕಳು ಹೋಗಿ ಚೆನ್ನಾಗಿ ಹೋಗಿ ಜನ ಬರಲಿ ಅಂತೇಳಿ ಒಂದು ಆಶೀರ್ವಾದ ಮಾಡಿದರು. ಅದೇ ರೀತಿಯಾಗಿ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬರಲಿ ಅಂತ ಒಂದು ಹೇಳುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಪಿ ರಾಜೀವ ಶಾಸಕರು, ಕುಡುಚಿ ಹಾಗೂ ಡಿಎಂ ಹೈಹೊಳೆ ಶಾಸಕರು, ರಾಯಭಾಗ ಇವರು 158 ಮಕ್ಕಳು ಹಾಗೂ ಶಿಕ್ಷಕರಿಗೆ ಜಾಂಬೂರಿಗೆ ಹೋಗಿ ಬರಲು ಬಸ್ಸುಗಳ ವ್ಯವಸ್ಥೆ ಕಲ್ಪಿಸಿದ್ದರು. ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ 130 ದೇಶಗಳು, 5000 ಮಕ್ಕಳು, ಭಾರತ ದೇಶದ 1200 ಮಕ್ಕಳು ಭಾಗವಹಿಸಿ ಸಾಂಸ್ಕೃತಿಕ ಕಲಾ ಪ್ರದರ್ಶನ, ಆಹಾರ ಮೇಳ, ಜನಪದ ನೃತ್ಯ, ವಸ್ತು ಪ್ರದರ್ಶನ ನೀಡಲಿದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನದಲ್ಲಿ ನಮ್ಮ ತಾಲೂಕಾಗಲಿ ನಮ್ಮ ಜಿಲ್ಲೆಯನ್ನು ಹೋಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಶುಭ ಹಾರೈಕೆಯನ್ನು ಕೋರಿ ಸುರಕ್ಷಿತವಾಗಿ ಹೋಗಿ ಸಾವಕಾಶ ಹೋಗಿ ವ್ಯವಸ್ಥಿತವಾಗಿ ವಾಪಸ್ ಬರಬೇಕು. ಮತ್ತು ಅದೇ ರೀತಿಯಿಂದ ಅಲ್ಲಿ ಹೆಂಗೆ ಮಾಡಿದಾರಂಗ ಇಲ್ಲಿ ಕೂಡ ಮುಂದಿನ ವರ್ಷದಲ್ಲಿ ಜಾನುವರಿ ನಂತರ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿ ಅದು ರಾಯಭಾಗರಿಗೆ ಆಗ್ಬೋದು ಆರುಗಿರಿಗೆ ಆಗ್ಬೋದು ಎರಡೂ ತ್ರೊಳಗೆ ಒಂದು ಕಡೆ ನೋಡಿ ತೀರ್ಮಾನ ಮಾಡಿ ತಮ್ಮೆಲ್ಲರೂ ಕೂಡ ಚರ್ಚೆ ಮಾಡಿ ಅದೇ ರೀತಿಯಿಂದ ಇಲ್ಲಿ ಕೂಡ ಆ ಕಾರ್ಯಕ್ರಮವನ್ನು ಮಾಡೋಣ. ತಾವು ಈಗೇನು ಹೋಗ್ತೀರಿ ಅದನ್ನೆಲ್ಲ ಅಭ್ಯಾಸ ಮಾಡಿ ಬರ್ರಿ, ಯಾವ ಅಂಶಗಳಲ್ಲಿ ನಾವು ಇಲ್ಲಿ ಅಳವಡಿಸ್ಕೋಬೇಕು, ಯಾವ ಮತ್ತಿನ ಬೇರೆ ಥರದಿಂದ ಏನು ವ್ಯವಸ್ಥೆ ಮಾಡಬೇಕು ಮಾಡಿ ಇಲ್ಲಿ ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನು ಐತಿ, ಭಾಳ ಒಳ್ಳೆಯದಾದ ಸಂಸ್ಥೆ ಇದೆ. ಅದಕ್ಕೆಲ್ಲರೂ ನಾವು ಬೆಂಬಲಿಸಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಮ್ಮ ಶಾಲೆಯವರು ಇರಲಿ ಹೊರಗಿನ ಶಾಲೆಯಿಂದ ಬಂದಿರತಕ್ಕಂಥವ್ರು ಎಲ್ಲರೂ ಒಂದೇ ಎಲ್ಲರೂ ನಮ್ಮ ಮಕ್ಕಳ ಅವ್ರಿಗೆ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಎಲ್ಲರೂ ಕೂಡ ಮಾಡೋಣ. ಮತ್ತು ಅದೇ ರೀತಿಯಿಂದ ಆ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ಕೂಡ ಮುಂದಿನ ವರ್ಷ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಾಗಲಿ ಎಲ್ಲ ಆಫೀಸರ್ಸ್ ಆಗಲಿ ಕರೆಸಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಣ. ಅದರ ಪೂರ್ವಭಾವಿ ನಾವೇನು ಹೊಂಟಿದ್ದೀರಿ ಭಾಳ ಒಳ್ಳೆಯ ಕೆಲಸ ಅಲ್ಲಿ ಹೋಗ್ರಿ ಸಾವಕಾಶ ಹೋಗ್ರಿ, ಇಲ್ಲೆಲ್ಲ ಬಸ್ ಡ್ರೈವರ್ಗಳು ಇದ್ದಾರೆ ಅವ್ರಿಗೂ ಹೇಳಿದ್ದಲ್ಲೋ ಭಾಳ ಕಾಳಜಿ ವಹಿಸಿ ಸಾವಕಾಶ ಬಸ್ ಹೊಡಿಬೇಕು, ಮೂಡಿದ್ರಿ ಭಾಳ ದೂರ ಐತಿ, 8-10 ತಾಸು ತನಕ ರಸ್ತೆ ಐತಿ, ಘಾಟ್ ಐತಿ, ಸಾವಕಾಶ ಹೋಗಿ ಕಾಳಜಿಯಿಂದ ಹುಡುಗರನ್ನು ಹೋದ ವ್ಯವಸ್ಥಿತ ಸುರಕ್ಷಿತ ಅವ್ರನ್ನ ವಾಪಸ್ ಕರ್ಕೊಂಬರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳು. ಇನ್ನು ಈ ಸಂದರ್ಭದಲ್ಲಿ ಮಲ್ಲಪ್ಪ ಐನಾಪುರೆ, ಶಿವು ದಳವಾಯಿ, ರಾಜು ಅರಳಿಕಟ್ಟೆ, ಬಸವರಾಜ ಕಾಂಬಳೆ, ಕ್ಷೇತ್ರ ಸಮನ್ವಯಾಧಿಕಾರಿಗಳು ರಾಯಭಾಗ, ಎಚ್ಪಿ ಬೆನ್ನಾಡೆ, ಎಸ್ಎಂ ಜಮದಾರ, ಪ್ರೌಢಶಾಲೆ ದೈಹಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಕೌಟ್ ಮಾಸ್ಟರ್ಸ್ ಆರ್ಎಂ ಕಬ್ಬೂರ್, ಚನ್ನವೀರಯ್ಯ ಹಿರೇಮಠ ಮತ್ತಿತರರು ಉಪಸ್ಥಿತರಿದ್ದರು. ಮಹಾದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಗ್ರಾಮಕ್ಕೆ ಅವಶ್ಯವಾಗಿ ಬೇಕಾಗಿದ್ದ ರಸ್ತೆ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ. ರಸ್ತೆ ನಿರ್ಮಾಣಕ್ಕಾಗಿ ಶಾಸಕರು 2 ಸಲ ಕಾಮಗಾರಿ ಪೂಜೆ ಮಾಡಿದರೂ ನಿರ್ಮಾಣವಾಗಿಲ್ಲ. ಶೀಘ್ರ ರಸ್ತೆ ನಿರ್ಮಿಸಿ ಎಂದು ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮಸ್ಥರು ರಸ್ತೆಯ ಮೇಲೆ ಚಹಾ ಮಾಡಿ ಕುಡಿದು ಆಕ್ರೋಶ ಹೊರಹಾಕಿದರು. ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮದಲ್ಲಿ ಮಹಿಷವಾಡಗಿಯಿಂದ 0 ಪಾಯಿಂಟ್ ಹಾಗೂ ಮಹಿಷವಾಡಗಿಯಿಂದ ಸವದಿ ಗ್ರಾಮದವರೆಗೆ ಸುಮಾರು 5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕಾಗಿ ಮಹಿಷವಾಡಗಿ ಗ್ರಾಮಸ್ಥರು ಹದಗೆಟ್ಟ ರಸ್ತೆ ಮೇಲೆ ಚಹಾ ಮಾಡಿ ಎಲ್ಲರಿಗೂ ಹಂಚಿದರು. ಹದಗೆಟ್ಟ ಶಾಸಕರು ಕುಲಗೆಟ್ಟ ಸರ್ಕಾರ ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರಕ್ಕೆ ಮಹೇಶ್ ಕುಮಟಳ್ಳಿ ಅವರಿಗೆ ರಸ್ತೆ ಆಗ್ಲೇಬೇಕು 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 ಗ್ರಾಮಸ್ಥರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಅವರು, 20 ವರ್ಷಗಳಿಂದ ಈ ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾಗಿಲ್ಲ ಎಂದರೆ ಶಾಸಕರು ಏನು ಮಾಡುತ್ತಿದ್ದಾರೆ? ಇದು ಅವರಿಗೆ ನಾಚಿಕೆಯಾಗುವುದಿಲ್ಲವೇ? ಶಾಸಕರಾಗಿ ಆಯ್ಕೆಯಾದ ನಂತರ ಕುಮಟಳ್ಳಿ ಅವರು ಈ ಗ್ರಾಮಕ್ಕೆ ಒಂದೇ ಬಾರಿ ಆಗಮಿಸಿದ್ದು ದುರಾದೃಷ್ಟಕರ. ಶಾಸಕರೇ, ಅಷ್ಟು ಕೋಟಿ ಇಷ್ಟು ಕೋಟಿ ಅನುದಾನ ತಂದೆ ಎಂದು ಹೇಳುವುದನ್ನು ಬಿಟ್ಟು ರಸ್ತೆ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದರು. ಕಳೆದ 20 ವರ್ಷಗಳಿಂದ ಇಲ್ಲಿ ರಸ್ತೆಗಳಾಗಿಲ್ಲ ಅಂತ ಅನ್ನೋ ಕಾರಣಕ್ಕೆ ರಸ್ತೆ ಮೇಲೆ ಒಂದು ಅಡುಗೆ ಮಾಡುವುದ್ರ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಗೆ ನಾವು ಬೆಂಬಲ ಕೊಡೋದಕ್ಕೋಸ್ಕರ ಕಾಂಗ್ರೆಸ್ ಮುಖಂಡರು ಎಲ್ಲರೂ ನಾವು ಇಲ್ಲಿ ಬಂದಿದ್ದೇವೆ. ಯಾಕೆ ಈ ಪರಿಸ್ಥಿತಿ ಬಂತು ಅಂತಂದರೆ, ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆಯಿತು. 75 ವರ್ಷ ಆದರೂ ಒಂದೊಂದು ಹಳ್ಳಿಗೆ 20-20 ವರ್ಷಗಳಿಂದ ರಸ್ತೆ ಆಗೋದಿಲ್ಲ ಅಂತಂದರೆ ನಾವು ನಾಚಿಕೆ ಪಡಬೇಕಾಗ್ತದೆ. ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಮಟಳ್ಳಿ ಅವರು ಉಪಚುನಾವಣೆ ಆದಮೇಲೆ
ಕಳೆದ ಮೂರು ವರ್ಷಗಳಲ್ಲಿ ಬಂದಿದ್ದು ಒಂದೇ ಬಾರಿ, ಅದು ಅವರ ಮಗನ ಮದುವೆ ಆಮಂತ್ರಣ ಕೊಡೋದಕ್ಕೆ. ಇದನ್ನು ಬಿಟ್ಟರೆ ಒಂದು ಸಾರಿಯೂ ಸಹಿತ ಮಹಿಷವಾಡಗಿ ಗ್ರಾಮಕ್ಕೆ ಆಗಮಿಸಿಲ್ಲ, ಇಲ್ಲಿ ಜನರು ಕೂಗಿ ಕೇಳಿಲ್ಲ. ಅದಕ್ಕಾಗಿ ಶಾಸಕರು ಇಲ್ಲಿ ಬಂದಿಲ್ಲ, ಶಾಸಕರು ಕಡೆ ದನಿ ಹೋಗಲಿ ಅಂತ ರಸ್ತೆ ಮೇಲೆ ಇವತ್ತು ಅಡುಗೆ ಮಾಡುವುದರ ಮೂಲಕ ಇವತ್ತು ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾಕಂದರೆ ಇದು ಮಹಿಷವಾಡಗಿಯಿಂದ 0.0 ಇರತಕ್ಕಂಥ 5 ಕಿಲೋಮೀಟರ್ ರಸ್ತೆ, ಮಹಿಷವಾಡಗಿಯಿಂದ ಸೌದಿವರೆಗೆ ಇರ್ತಕ್ಕಂಥ 4 ಕಿಲೋಮೀಟರ್ ರಸ್ತೆ. 20 ವರ್ಷದಿಂದ ಆಗಿಲ್ಲ, ಪದೇ ಪದೇ ಇವರು ಅತನಿಗೆ ಹೋಗಿ ಶಾಸಕರಿಗೆ ಭೇಟಿಯಾಗಿ ಇದಾಗಬೇಕು ಅಂತ ಅಂಗಲಾಚಿ ಬೇಡಿದ್ರು ಸಹಿತ ಅವರು ಈ ಕಡೆ ನೋಡ್ತಾ ಇಲ್ಲ. ಅನಂತರ ಗ್ರಾಮಸ್ಥರಾದ ಅಶೋಕ ಮುಗ್ಗನವರ ಮಾತನಾಡಿ, ಪ್ರವಾಹ ಬಂದಾಗ ಗ್ರಾಮದಿಂದ ಹೊರಹೋಗಲು ತೀರಾ ಅತ್ಯವಶ್ಯಕವಾದ ರಸ್ತೆ ನಿರ್ಮಾಣ ಆಗದೇ ಇರುವುದರಿಂದ ಎಲ್ಲಾ ರೈತರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 0 ರಸ್ತೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ನಮ್ಮ ಊರ ರೈತರು ಎಲ್ಲರೂ ಹಮ್ಮಿಕೊಂಡಿದ್ದೆವು. ಯಾಕಂದರೆ ಅನೇಕ ವರ್ಷದಿಂದ ಇದಕ್ಕೆ ಮನವಿ ಮಾಡಿದ್ದು ಮಾನ್ಯ ಜನಪ್ರತಿನಿಧಿಗಳಿಗೆ, ನಮ್ದು ಇದನ್ನು 0 ರಸ್ತೆ ಮಾಡಿಕೊಡ್ರಿ ಅಂಥೇಳಿ. ಯಾಕಂದರೆ ಇದನ್ನು ಪ್ರತಿ ವರ್ಷ ಮಹಾಪೂರ್ ಬಂದಾಗ ನಾವು ಯಾತ್ರೆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಇದು ಒಂದೇ ರಸ್ತೆ ನಮ್ದು ಇರೋದು. ಅದರಿಂದ ನಾವು ಅನೇಕ ಬಾರಿ ಮಾಡಿಕೊಟ್ರು, ಅವ್ರು ಮಾಡಲಿಲ್ಲ. ಮತ್ತು ನಮ್ಮದು ರೈತರದ ಮೂಲ ಒಂದು ಬೆಳೆ ಕಬ್ಬು ವಗೇರೆ ನಮ್ಮ ದುಡಿಯುವಂಥ ಜನರು ಇದೇ ರಸ್ತೆನ ಅವಲಂಬನೆ ಮಾಡ್ಯಾರ. ಆದ್ದರಿಂದ ಯಾರೂ ಇಲ್ಲಿವರೆಗೆ ಬಂದಿಲ್ಲ. ಆದ್ರಿಂದ ನಾವು ರೋಚಿಗೆದ್ದು ನಮ್ಮಂತ ರೈತರು ಎಲ್ಲರೂ ಕೂಡ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿವಿ. ಈ ಪ್ರತಿಭಟನೆ ಉದಯ ಮಾಕಾಣಿ ಅಮೋಕ್ ಟಿವಿ ಚಿಕ್ಕೋಡಿ. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಚಿಕ್ಕನಾಯಕನಹಳ್ಳಿ ಹಾಗೂ ಕುರಿ ಮತ್ತು ಮಣ್ಣೆ ಅಭಿವೃದ್ಧಿ ನಿಗಮ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಂದಿಕೆರೆ ಹೋಬಳಿ ಕೆಂಪರಾಯನಹಟ್ಟಿ ಗ್ರಾಮದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಉಚಿತ ಜಂತು ನಿವಾರಕ ಔಷಧಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಶುಪಾಲಕರಿಗೆ ಇಲಾಖೆಯ ವಿವಿಧ ಯೋಜನೆ ಸವಲತ್ತುಗಳ ಮಾಹಿತಿ ನೀಡಲಾಯಿತು. ಈ ವೇಳೆ ತಾಲೂಕು ಪಶುಪಾಲನಾ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರೇಮ ನಾಗಭೂಷಣ್ ಮಾತನಾಡಿ, ರೈತರ ನಡೆದಾಡುವ ಎಟಿಎಂ ಎಂದೆನಿಸಿಕೊಂಡಿರುವ ಕುರಿ ಮೇಕೆ ಪ್ರಾಣಿಗಳಿಗೂ ಸಹ ಮಾನವರಂತೆ ಕಾಲಕಾಲಕ್ಕೆ ವೈದ್ಯಕೀಯ ಪರೀಕ್ಷೆ ಮತ್ತು ಸೂಕ್ತ ಚಿಕಿತ್ಸೆ ಔಷಧೋಪಚಾರ ಅಗತ್ಯವಿದೆ ಎಂದರು. ಈ ವೇಳೆ ಡಾಕ್ಟರ್ ಯಾಶಾ ಆದಿತ್ಯ, ಚಂದ್ರಶೇಖರ್ ಮತ್ತು ಇಲಾಖೆ ಸಿಬ್ಬಂದಿ ಹಾಗೂ ಪಶುಪಾಲಕರುಗಳು ಭಾಗವಹಿಸಿದ್ದರು. ಕಾರ್ಯಕ್ರಮ ಮತ್ತು ನಿಮ್ಮ ಅನುಮಾನಗಳಿಗೆ ಕುರಿ ಸಾಕಣೆ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ, ನಿಮ್ಮ ಏನಾದರೂ ಕೊರತೆ ಕಷ್ಟ ಕಾರ್ಪಣ್ಯ ಇದ್ರೆ ಕೇಳ್ಕೋಬಹುದು. ನಾವು ಕಾಯಿಲೆ ಆದ್ರೆ ಹೋಗ್ತೀವಿ ಆಸ್ಪತ್ರೆಗೆ, ಅಲ್ಲೇನೋ ಇದು ಮಾಡ್ಕೊಂಡು ಬರ್ತೀವಿ. ನೀವು ಸರಿಯಾಗಿ ಕುರಿನ ಯಾವ್ದಾದ್ರು ಕುರಿನ ಸತ್ತೋಗಿರೋ ಕುರಿನ ಕೊಯ್ದು ನೋಡ್ರಿ, ಹೊಟ್ಟೆನಲ್ಲಿ ಕರುಳಲ್ಲಿ ಕೀಲಿ ಕೊಯ್ರಿ, ಹುಳಗಳು ತಲೆ ಒಳಗೆ ಒಂದೇನಿದ್ರೇನೆ ಕೆರೆದು ಸಾಕಾಗದು. ಇದೆ 50 ವರ್ಷ ತಿಂದ್ರೆ ಆಸ್ಕೆನಾಗೆ ಒಂದ್ 4 ತಿಗಣೆ ಸೇರ್ಕೊಂಡವೆ ಅಂದ್ರೆ ನಿದ್ದಿಲ್ಲ ಅಂತ ಅಂದ್ರೆ ಬೆಳಿಗ್ಗೆಯಿಂದ ತಿರ್ಗ ರಾತ್ರಿ ತನಕ ನೀನ್ ಚೆನ್ನಾಗಿ ಕೆಲಸ ಮಾಡ್ತೀಯ? ನಿದ್ದೋಗಿರುತ್ತಲ್ಲ, ಕುರುಕ್ಷೇತ್ರ ನಾಟಕ ನೋಡ್ ಬಂದಿರ್ತೀರ ರಾತ್ರಿ ಎಲ್ಲ, ಬೆಳಿಗ್ಗೆ ಬಂದು ಮಲಕೊಳ್ತೀರಾ ಹೊರತು ಕೆಲಸ ಮಾಡ್ತೀರಾ? ಗೌರಿಬಿದನೂರು ನಗರದ ನಗರಸಭೆ ಅಧ್ಯಕ್ಷ ರೂಪ ಅವರ ಪತಿ ಕೆಎಸ್ ಅನಂತರಾಜು ಅವರನ್ನು ಲೋಕಾಯುಕ್ತರ ಬಲೆಗೆ ಬೀಳಿಸಿರುವುದು ವಿರೋಧ ಪಕ್ಷಗಳ ಹುನ್ನಾರವಾಗಿದೆ ಎಂದು ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರಿನಲ್ಲಿ ಹೇಳಿದರು. ನಗರದ ಕೆಎಚ್ಪಿ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಡಾವಣೆ ಅನುಮೋದನೆಯ ವಿಚಾರವಾಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ನಗರಸಭೆ ಅಧ್ಯಕ್ಷ ಎಸ್ ರೂಪ ಅವರ ಪತಿ ಕೆಎಸ್ ಅನಂತರಾಜು ಮತ್ತು ಸದಸ್ಯೆ ವರಲಕ್ಷ್ಮಿ ಪತಿ ಮಂಜುನಾಥ್ ಇವರು ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಲೋಕಾಯುಕ್ತದ ಪ್ರಾಥಮಿಕ ತನಿಖೆಯಲ್ಲಿ ಇವರು ಬಂಧನವಾಗಿದ್ದಾರೆ. ತನಿಖೆ ನಡೆದು ತಪ್ಪಿತಸ್ಥರಾಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಯಾಗಲಿ, ನಮ್ಮದೇನು ಅಭ್ಯಂತರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅವರೇ ಅರ್ಥ ಮಾಡ್ಕೊಳ್ಳಿ, ಅವರೇ ಮಾಡಿರೋದು ಬಣ ನಿಮ್ಮ ಅವ್ರನ್ನ ಸಿಗಾಕ್ಸಾಕಿ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೀರಾ? ನಾನು ಕುತಂತ್ರ ಅಂತ ಹೇಳಲ್ಲ, ಕೆಲವು ಕಾರಣಗಳು ಇರ್ತವೆ. ಕುತಂತ್ರ ಅಂದರೆ ಒಂದು ಇಂಡೈರೆಕ್ಟ್ ಆಗಿರ್ತವೆ, ಅವೆಲ್ಲ ನಾವು ಬಿಡಿಸಿ ಹೇಳೋಕ್ಕಾಗಲ್ಲ. ಇಂಥ ತನಿಖೆ ಇರೋ ಟೈಮ್ನಲ್ಲಿ ನಾನೆಲ್ಲ ಡೀಟೇಲ್ ಹೇಳಬಾರ್ದು. ಒಂದು ರೀತಿ ವಿರೋಧಿ ಬಣಗಳ ಒಂದು ತಂತ್ರಗಾರಿಕೆನೆ ಅಂತ ನಿಮ್ಮ ಅಭಿಪ್ರಾಯ? ವಿರೋಧಿ ಬಣಗಳ ಒಕ್ಕೂಟ ಅದ್ರಲ್ಲಿ ಒಂದು ಅಲ್ಲ, ವಿರೋಧಿ ನೋಡ್ರಿ, ವಿರೋಧಿ ಬಣ ಅಲ್ವಾ ನೋಡಿ, ವಿರೋಧಿ ಬಣ ಇದ್ರು ಅವರಲ್ಲೂ ಇದಾರೆ.
ಆದರೆ ನಾನು ಒಂದು ಕಣ್ಣು ಹೋದರೆ ಅವನು ಎರಡು ಕಣ್ಣು ಹೋಗಲಿ ಅನ್ನೋದು ಐತೆ. ಆ ಥರದಲ್ಲೂ ಜನ ಇರ್ತಾರೆ. ಈಗ ಈ ಏನಾಗಿದೆ ಅದನ್ನು ನಾನು ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಈಗೇನು ನಡೆದಿದೆ ಅದನ್ನು ಏನೇ ಈಗ ತನಿಖೆ ಅಂತದಿರುವಾಗ ನಾನು ಏನು ಹೇಳಬಾರ್ದು, ನಾನು ಹೇಳೋದೂ ಇಲ್ಲ. ಆದರೆ ತನಿಖೆ ಪ್ರಗತಿಯಲ್ಲಿ ಇದೀಗ ಈಗೆಲ್ಲ ಆಗಿದೆ. ನೆಕ್ಸ್ಟ್ ಎನ್ಕ್ವೈರಿ ನಡೀತದೆ. ಎನ್ಕ್ವೈರಿ ನಡೆದಾಗ ಯಾರಾದರೂ ತಪ್ಪಾದ ಶಿಕ್ಷೆ ಅನುಭವಿಸ್ಲಿ, ಎಲ್ಲ ಅದು ಒಪ್ಕೊಳ್ಳೋಣ. ಅದನ್ನು ಹದಿನಾಲ್ಕು ದಿನ ಕಾಲ ಕಸ್ಟಡಿ ಕೊಟ್ಟಿದ್ದಾರೆ, ವಿಚಾರಣೆಗೆ ತಗೊಂಡಿದ್ದಾರೆ 14 ದಿನ. ನಿಮ್ಮ ಬಣದವರೇ ಅಧ್ಯಕ್ಷರಾಗಿರೋದ್ರಿಂದ, ಅಧ್ಯಕ್ಷರ ಪತಿ ಆಗಿರೋದ್ರಿಂದ, ಜೊತೆಗೆ ಪ್ರಭಾವಿ ನಿಮ್ಮ ಜೊತೆ ಮುಖಂಡ ಅಂತ ಬಿಡಿಸ್ಕೊಂಡ್ರದ್ರಿಂದ ನಿಮ್ಮ ಮುಂದಿನ ನಡೆ ಏನು ಅಂತ ನಮ್ಮ ಪ್ರಶ್ನೆ. ನಮ್ಮ ಮುಂದಿನ ನಡೆ ಏನಿಲ್ಲ. ಅಲ್ಲಿ ತನಿಖೆ ಈಗ ರಾಜೀನಾಮೆ ಕೊಡಿಸ್ತೀರಾ ಅಧ್ಯಕ್ಷ, ರಾಜೀನಾಮೆ ಕೊಡಿಸ್ತೀರಾ? ರಾಜೀನಾಮೆ ಕೊಡ್ಬೇಕು, ತಪ್ಪು ಮಾಡಿದ್ರೆ ತಾನೆ ರಾಜೀನಾಮೆ. ಇನ್ನು ತಪ್ಪು ಯಾರು ಸರಿ ತಪ್ಪು ಅಂತ ಏನು ಗೊತ್ತಿಲ್ಲ. ಬೇರೆ ನಿಮ್ಗೆ ವಿರೋಧಿ ಬಣದವರೆಲ್ಲ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರುಗಳಾದ ಫಜಲುಲ್ಲಾ ಪೀರ್, ಸಬಾನಾ ಬಾನು, ಪದ್ಮಾವತಿ, ಸರ್ದಾರ್ ಅಖ್ತರ್, ಮುಖಂಡರುಗಳಾದ ಲಕ್ಷ್ಮಣ್ ರಾವ್ ಹಾಜರಿದ್ದರು. ಮಂಜುನಾಥ್ ಅಮೋಕ್, ಟಿವಿ ಗೌರಿಬಿದನೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.